हाय फ्रेंड्स, वेलकम बैक टू माय चैनल एस व्लॉग्स। एल्लरू हेगिदिरा? आई होप एल्लरू चेन्नागिदिरा अंदुकोळ्तीनि। नानु कूड तुंबा चेन्नागिदिनि। इन्नु यारु नन्न चानलन सब्स्क्राइब माडिल्ल प्लीज बेग बेग सब्स्क्राइब माडि। हागे पक्कदल्लि काणुवंत बेल ऐकान क्लिक माडि। नीवु बेल ऐकान क्लिक माडोद्रिंद नानु यावदे वीडियो हाकिद्रु फस्ट नोटिफिकेशन निमगे बंद तलुपुत्ते। नानु यावदे वीडियो हाकिद्रु फस्ट नीवे नोडबहुदु। आ वीडियोन लाइक माडबहुदु, शेर माडि, कमेंट माडबहुदु। इवत्तिन वीडियो एनप्पा अंतंद्रे, अम्मुगे 6 मंथ बर्थडेगे ओंद ड्रेस तंदिद्रु अण्ण। आ ड्रेस ना तोर्सोण, चेन्नागिदे अदक्कोस्कर तोर्सोण अंदुबिट्टु ई वीडियोन माड्ता इद्दीनि। यावदु ड्रेस अंद्रे इदु। यारिगे चिन्न इदु? रन्विता अवळिगे। रन्विता अवळिगे चेन्नागिदेया? ई तर इदे औट्फिट्। अवळिगे हाक्तीनि, नोडोण याव तर बरुत्ते अंत। इदोंदु ಮತ್ತೆ ಎಲ್ಲ ಕೇಳ್ತಾ ಇದ್ರಿ, ನೀವು ವೆಲ್ವೆಟ್ ಬ್ಲೌಸ್ ಹೊಲಿಸಿದಿರಾ ಕಾ, ಹೇಗೆ ಅದು ಅಂತ ಕೇಳಿದ್ರಿ. ನಾನು ಹೊಲಿಸಿ ಇಲ್ಲ ಅಂದ್ರೂ 6 ಮಂತ್ ಬ್ಯಾಕ್, ಬಟ್ ನಾನು ಯೂಸೇ ಮಾಡಿಲ್ಲ. ಹೇಗೆ ಹೊಲಿಸಿದಿನಿ ಹಾಗೆ ಇಟ್ಟಿದ್ದೀನಿ. ನೋಡೋಣ ಈ ಸರಿ ಭೀಮ್ ನಮಸ್ಸೆಗೆ ಅಥವಾ ಎಲ್ಲಿಗಾದರೂ ಹಾಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಹಾಕೊಂಡಿಲ್ಲ, ಚೆನ್ನಾಗಿದೆ ಬಟ್ಟೆ. ಬಟ್ ಇದರಲ್ಲಿ ನಾನು ಬ್ಲೂ ಕಲರ್ ಮತ್ತು ಬ್ಲ್ಯಾಕ್ ತಗೋಬೇಕು ಅಂದ್ಕೊಂಡಿದ್ದೀನಿ. ಇದು ಪೀಸ್ ಬಂದು 200 ಅಂದ್ರೆ ಫುಲ್ ಅವರ್ ಪೀಸ್ ಕೊಟ್ಟಿರ್ತಾರೆ. ನಮಗೆ ಎಷ್ಟು ಬೇಕೋ ಅಷ್ಟಲ್ಲಿ ನಾವು ಹೊಲಿಸ್ಕೊಬಹುದು. ನಂದಿದ್ದು ಪೀಸ್ ಮಿಕ್ಕಿತ್ತು, ವೇಸ್ಟ್ ಆಯಿತು. 200 ಅದಕ್ಕೆ. ಮತ್ತೆ ಇವಾಗ ಟ್ರೆಂಡಿಂಗ್ ಅಲ್ಲಿರೋ ಸ್ಯಾರಿ ಅದೊಂದು ತಗೊಂಡು ಬ್ಲೂ ತಗೊಂಡಿದ್ದೀನಿ. ಈ ಸ್ಯಾರಿನ ಇವಾಗ ಟ್ರೆಂಡಿಂಗ್ ಅಲ್ಲಿರೋ ಸ್ಯಾರಿ ಇದು. ಅಂದರೆ ನಾನು ತಗೊಂಡಿಲ್ಲ, ನನ್ನ ಫ್ರೆಂಡ್ ತೆಗೆದು ಕೊಟ್ಟು ಕಳಿಸಿದ್ದಾಳೆ ಕಾವ್ಯ. ನನಗಂತೂ ಸಖತ್ ಇಷ್ಟ ಆಯಿತು. ಜಸ್ಟ್ ಇದಕ್ಕೆ ಎಷ್ಟು ಕೊಡ್ಬೋದು ಹೇಳಿ? ಬರೀ 350 ಅಷ್ಟೇ. ಚೆನ್ನಾಗಿದೆ, ಸಾಫ್ಟಾಗಿದೆ, ಟ್ರೆಂಡಿಂಗಲ್ಲಿರೋ ಸ್ಯಾರಿ. ಅದು ಬಿಟ್ಟರೆ ನೆಕ್ಸ್ಟು ಸಾನ್ವಿ ಸ್ಕೂಲ್ಗೆ ಹೋಗ್ತಿದ್ದಾಳಂದ್ರೆ, ಇಲ್ಲ ಸ್ಕೂಲ್ ಅಡ್ಮಿಷನ್ ಕ್ಯಾನ್ಸಲ್ ಆಯಿತು, ಬೇಡ ನಾನು ಒಬ್ಬಳೇ ಇರ್ತೀನಲ್ವಾ. ಮತ್ತು ಸುಚಿನೂ ಕಾಲೇಜ್ಗೆ ಹೋಗ್ತಾಳೆ, ನಾನು ಅಮ್ಮ ಇಬ್ಬರೇ. ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ, ಒಬ್ಬಳೇ ನೋಡಿಕೊಂಡು ಒಬ್ಬಳೇ ಇರೋಕ್ಕೆ ನಂಗೆ ಸ್ವಲ್ಪ ಭಯ ಇಲ್ಲಿ. ಸದ್ಯಕ್ಕೆ ಇಲ್ಲಿ ಮನೆ ಖಾಲಿ ಮಾಡಬೇಕು, ಇನ್ನು 2 ಮಂತ್ ಅಷ್ಟೇ ನಾವು ಇಲ್ಲಿರೋದು. ಆಮೇಲೆ ಮನೆ ಶಿಫ್ಟ್ ಮಾಡ್ತಾಯಿದ್ದೀವಿ, ನೋಡೋಣ. ಆಮೇಲೆ ಬೇಕಾದರೆ ಅಲ್ಲಿಗೆ ಹೋದ್ಮೇಲೆ ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ ಸ್ವಲ್ಪ ದೂರ ಆಗೋಯಿತು ನಮಗೆ. ಆಮೇಲೆ ಪ್ರೈಸು ತುಂಬ ಜಾಸ್ತಿ ಆಯಿತು. ಪ್ರೀ ಕೆಜಿಗೆಲ್ಲ 20,000 ಆದರೆ ಸ್ವಲ್ಪ ಕಾಸ್ಟ್ಲಿನೇ. ಅದರ ಬದಲು ನಾನು ಒಬ್ಬಳೇ ಇರ್ತೀನಿ, ಇಲ್ಲೇ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಅವಳನ್ನ ಸ್ಕೂಲ್ ಬೇಡ, 5 ವರ್ಷ ನನ್ನ ಜೊತೆನೇ ಇರಲಿ ಅಂತ ಯಾಕೋ ಒಂಥರ ಆಯಿತು ನನಗೆ. ಸೇರ್ಸೋದು ಬೇಡ ಅಂತಂದ್ಬಿಟ್ಟು ಬೇಡ ಅಂತ ಅಂದ್ವಿ. ಇವಾಗ ನನ್ನ ಜೊತೆನಿದ್ದಾಳೆ, ಅವರಪ್ಪ ಪ್ರತಿಯೊಂದು ತಂದುಕೊಟ್ಟಿದ್ದಾರೆ. ಸ್ಕೂಲಲ್ಲಿ ಏನೇನು ಬರಿಸ್ತಾ ಇದ್ರು, ಏನೇನು ಕೊಡಬೇಕು ಅವ್ರಿಗೆ ಅದನ್ನೆಲ್ಲ ಇಲ್ಲೇ ತಂದುಕೊಟ್ಟಿದ್ದಾರೆ ಸಿದ್ದು ಅವರು. ರಬ್ಬರಿಂದ ಹಿಡ್ದು ಪೆನ್ಸಿಲ್, ಬುಕ್ಸ್, ಸ್ಲೇಟ್ ಪ್ರತಿಯೊಂದು ತಂದುಕೊಟ್ಟಿದ್ದಾರೆ. ಇಲ್ಲೇ ಒಂದು 2 ಅವರ್ ಬರೀತಾಳೆ, ಓದ್ತಾಳೆ, ಆಟ ಆಡ್ತಾಳೆ, ಪಾಪು ಜೊತೆ ಇರ್ತಾಳೆ. ನಮ್ಗೆ ಒಬ್ಬಳೇ ಕಷ್ಟ ಅಲ್ವಾ? ನೀವು ಯಾವ ಥರ ತಿಳ್ಕೊತೀರಿ ಅನ್ನೋ ಗೊತ್ತಿಲ್ಲ. ನನ್ನ ಪರಿಸ್ಥಿತಿ ಹಿಂಗಿದೆ, ಅದಕ್ಕೋಸ್ಕರ ಹೇಳ್ಕೊತಾ ಇದ್ದೀನಿ. ಅಂದರೆ ನಾನು ತುಂಬ ಆಸೆ ಇತ್ತು ಅವಳನ್ನ ಕಳಿಸ್ಬೇಕು ಅಂತ. ಆದರೆ ಪ್ರೀ ಕೆಜಿಗೆಲ್ಲ ನಾನು ಒಬ್ಬಳೇ ಇರ್ತೀನಿ, ಹಿಂಸೆ, ದೂರ, ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಬೇಡ, ಒಂದೊಳ್ಳೆ ಕಡೆ ಸೇರ್ಸೋಣ, ಅಲ್ಲಿ ಎಜುಕೇಷನ್ ಬೇರೆ ಚೆನ್ನಾಗಿಲ್ಲ, ಬರೀ ದೊಡ್ಡ ಸ್ಕೂಲ್ ಅಷ್ಟೇ ಹೇಳ್ಕೊಳ್ಳೋಕ್ಕೆ ಅಂತ ಅಂದರು. ಅದಕ್ಕೋಸ್ಕರ ಸ್ವಲ್ಪ ಹಿಂದೇಟು ಹೊಡೆದ್ವಿ. ನಾನು ನಮ್ಮ ಹಸ್ಬೆಂಡ್ ಮನೆಗೆ ಹೋದ್ಮೇಲೆ ಅಲ್ಲಿ ಸರ್ವೋದಯ ಅಥವಾ ಟೆರಿಸ್ ನನಗೆ ಹಾಕೋಣ ಅಂತ ನನ್ನ ಆಸೆ ಇದೆ, ನೋಡೋಣ. ಅಲ್ಲಿ ನನಗೆ ಯಾಕೋ ಟೆರಿಸನ್ನೇ ಜಾಸ್ತಿ ಇಷ್ಟ ಇರೋದು, ಅಲ್ಲಿಗೆ ಹಾಕೋಣ. ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಅವಳಿಗೆ ಚೆನ್ನಾಗಿ ಓದ್ತಾಳೆ, ಚೆನ್ನಾಗಿ ಮೈಂಡ್ ಇದೆ. ಓದ್ತೀಯಲ್ಲ ಚಿನ್ನು, ಹೇಳು. ನನ್ನ ಜಾನಿ ಜಾನಿ ಎಸ್ ಪಾಪ ಹೇಳ್ಕೊಟ್ಟಿದ್ದೀನಲ್ಲ, ಹೇಳು. ಜಾನಿ ಜಾನಿ ಎಕ್ಕ ಪಾಪ ಏಕೆ ಯುಂಗ ನೋ ಪಾಪ ತಿಳಿನ ಉಪೈ ಆ ಆ ಗುಂಡಾನಿ ಗುಂಡ ಗುಂಡಾನಿ ಗುಂಡ ಅತ್ತ ಮುನ್ನೆ ಕೂಡ ಹತ್ತು ನಾಲು ತಿಂದ ಇನ್ನೊಂದು ಕೊಂಡ ಅಪ್ಪ ಡೋನೆ ತಂದ ಕೈ ಮುಚ್ಚು ಬಾಯಿ ಮುಚ್ಚು ಅಂದ. ಇನ್ನು ಬುಕ್ ಬರೀತಾರಲ್ಲ ಅದು ರಬ್ಬರ್ಡದು, ನಂಬಲ್ಲದು ಹೆಂಗಿಂಗ್ ಹಾಕೆಂದು. ಈಗ ಬುಕ್ ತಗೊಂಡು ಬರೀ ಬಾ, ಅವ್ರಿಗೆ ತೋರ್ಸೋಣ ಹೆಂಗ್ ಬರೀತೀಯ ಅಂತ. ಎಲ್ಲಿಟ್ಟಿದ್ದೀಯಾ? ಅವಳಂತೂ ತುಂಬ ಚೆನ್ನಾಗಿ ಬರೀತಾಳೆ, ನಾವು ಹೇಳ್ಕೊಟ್ಟಿದ್ನೆಲ್ಲ ಚೆನ್ನಾಗಿ ಬರೀತಾಳೆ. ಅವಳೇ ಒಂಥರ, ಕೆಲವೊಬ್ಬರು ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಹೋಗ್ತಾಯಿದ್ದಾರೆ, ಬಟ್ ಅವ್ರು ಇನ್ನೂ ಸ್ಲೇಟು ಬಳಪ ಹಿಡ್ಕೊಳ್ಳೋಕೆ ಬರಲ್ಲ, ನಾ ಅವಳು ಬರಲ್ಲ ಹಿಡ್ಕೊಳ್ಳಲ್ಲ ಅಂತಂತಾರೆ. ಬಟ್ ಇವಳು ಆ ಥರ ಇಲ್ಲ, ಚೆನ್ನಾಗಿ ಬರೀತಾಳೆ.
ಆಲ್ರೆಡಿ ಆ ಅಕ್ಷರ ಬರೀತಾಳೆ, ಎ ಬರೀತಾಳೆ ನೋಡಿದ್ರಲ್ಲ ನೀವೇ ಮನೆಯಲ್ಲೇ ಕುತ್ಕೊಂಡು ಬರೀತಾ ಇದ್ದಾಳೆ. ಅದಕ್ಕೋಸ್ಕರ ನಾನು ಎಲ್ಲೂ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲೂ ಆಗ್ತಾ ಇಲ್ಲ. ಅವಳಂತೂ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳ, ಏನಾದರೂ ಮಾಡ್ತಾ ಇರ್ತಾಳೆ. ಈ ರೀಸನ್ಗೋಸ್ಕರ ಅವಳನ್ನ ಎಲ್ಲೋ ಆಗ್ತಾ ಇಲ್ಲ. ನೀವು ಯಾರು ಏನಾದರೂ ಅಂದ್ಕೊಳ್ಳಿ, ನಮ್ಮ ಹೆಂಗೆ ಹೆಂಗಿರುತ್ತೆ ನಮ್ಮ ಸಿಚುವೇಶನ್ ಹಂಗಂಗೆ. ಅವಳು ಓದೋ ಟೈಮ್ ಇನ್ನೂ ಇದೆ, ಪ್ರೀ ಕೆ ಜಿಗೆ ಏನಕ್ಕೆ ಸುಮ್ಮನೆ, ಇವಾಗಲೇ ಅವಳಿಗೆ ಟ್ರೆಸ್ಟ್ ಅದು ಇದು ಎಲ್ಲ ಅಂತಂದ್ಬಿಟ್ಟು ಆಗ್ತಾ ಇಲ್ಲ ಅಷ್ಟೆ. ಅದಕ್ಕೆ ಮುಂಚೆನೆ ತಿಳಿಸ್ತಾ ಇದ್ದೀನಿ. ಕಾಮೆಂಟಲ್ಲಿ ಕೇಳ್ತಾ ಇದ್ರಿ ಸಾನ್ವಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳಾ ಏನೋ ಎತ್ತ ಅಂತೆಲ್ಲ. ಇಲ್ಲ, ಅವಳನ್ನ ಹೇಳಿದ್ನಲ್ಲ ಆಗ್ತಾ ಇಲ್ಲ. ನೆಕ್ಸ್ಟ್ ಬಂದು ಇಲ್ಲ ಪಾಪ ಸುಮ್ಮನೆ ಕೂತ್ಕೊ, ಇದೊಂದು ಗುಡ್ ಆಪರ್ಚುನಿಟಿ ಅಂತ ಹೇಳ್ಬೋದು. ನಾನು ಯಾವುದೇ ಪ್ರಮೋಷನ್ಗೋಸ್ಕರ ಇದನ್ನ ಮಾಡ್ತಾ ಇಲ್ಲ, ಅವ್ರು ನಂಗೆ ಗೊತ್ತಿರೋರಿಗೆ ಹೇಳಿದರು, ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇದ್ದೀನಿ ಅಷ್ಟೇ. ಏನಪ್ಪ ಅಂತಂದರೆ, ನೀವು ಬ್ಯೂಟಿಷಿಯನ್ ಆಗಬೇಕು ಅಥವಾ ಬ್ಯೂಟಿ ಪಾರ್ಲರ್ ಇಡಬೇಕು, ನಮಗೇನು ಗೊತ್ತಿಲ್ಲ ಅದು ಇದು ಅಂತ ಇರೋರಾದರೆ, ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಹಾಕಿರ್ತೀನಿ, ಅವ್ರಿಗೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ನೋಡಿ. ಅವರು ನಿಮಗೆ 10,000 30 ಅಥವಾ 35 ಡೇಸಲ್ಲಿ ನಿಮಗೆ ಕ್ಲಾಸಸ್ನ ಹೇಳ್ಕೊಡ್ತಾ ಇದ್ದಾರೆ. ಅವ್ರು ಬಂದು ಮೈಸೂರಲ್ಲಿರೋದು ಸೌಮ್ಯ ಅಂತ. ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ನಿಮ್ಗೆ ಇಷ್ಟ ಆಗಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ, ಅಥವಾ ನಿಮ್ಗೆ ಯಾವುದೇ ವೆಡ್ಡಿಂಗ್ ಇರ್ಬೋದು, ಏನೇ ಫಂಕ್ಷನ್ ಇರ್ಬೋದು, ಅಫೋರ್ಡಬಲ್ ಪ್ರೈಸ್ಗೆ ಅವರು ಮೇಕಪ್ ಮಾಡಿಕೊಡ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರ ಮೇಕಪ್ನ, ನನಗೂ ಒಂದ್ಸರಿ ಬರೇಳಿದ್ದಾರೆ. ಬಟ್ ಇವಾಗ ಪಾಪು ಇದೆ ಅಲ್ವಾ, ಅದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ನಿಮಗೆ 6 ಮಂತ್ ಆದಮೇಲೆ ಒಂದ್ಸರಿ ಹೋಗೋಣ, ಮೇಕಪ್ ಮಾಡಿಸ್ಕೊಳ್ಳೋಣ ಅಂತಿದ್ದೀನಿ, ಖಂಡಿತ ಮಾಡಿಸ್ಕೊಳ್ತೀನಿ. ಒಂದ್ಸರಿ ಅವ್ರ ಪೇಜ್ನ ನೋಡಿ, ಅಥವಾ ನಿಮ್ಗೆ ಯಾವುದೇ ಫಂಕ್ಷನ್ ಇದ್ರೂ ಒಂದ್ಸತಿ ಅವ್ರಿಗೆ ಕಾಲ್ ಮಾಡಿ ಈ ಥರ ಇದೆ ಹೀಗೆ ಯಾವ ಪ್ರೈಸಲ್ಲಿ ಮಾಡ್ಕೊಡ್ತೀರ ಅಂತ ಒಂದ್ಸರಿ ಮಾತಾಡಿ. ತುಂಬ ಚೆನ್ನಾಗಿ ಅವರು ಮೇಕಪ್ ಮಾಡ್ತಾ ಇದ್ದಾರೆ. ಅದು ಯೂಟ್ಯೂಬಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಆಯಿತು, ತುಂಬ ಖುಷಿ ಆಗ್ತಾ ಇದೆ ಇವತ್ತಂತ ನನಗೆ. ಅಂದರೆ ಯೂಟ್ಯೂಬಲ್ಲಿ ಅಮೌಂಟ್ ಬರ್ತಾ ಇದೆಯಾ ಅಂತ ಕೇಳಿದರೆ, ನಿಜವಾಗ್ಲೂ ಬರ್ತಾ ಇಲ್ಲ. ಅಮೌಂಟ್ ಯಾವಾಗ ಬರೋದು ಅಂತಂದರೆ, 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4,000 ವಿತ್ ಅವರ್ಸ್ ಆಗಬೇಕು, ಅದು 1 ವರ್ಷದೊಳಗಡೆ ನಾವು ಕಂಪ್ಲೀಟ್ ಮಾಡಬೇಕು, ಆವಾಗ ನಮ್ಮ ಅಕೌಂಟ್ಗೆ ಅಮೌಂಟ್ ಅನ್ನೋದು ಬರುತ್ತೆ. ಅಮೌಂಟ್ ಅಂದರೆ ಯಾವ ಲೆಕ್ಕದ ಅಥವಾ ಯಾವ ರೀತಿ ಬರುತ್ತೆ ಅಂದರೆ, $1 ಅಂದರೆ $82 ಅಂದರೆ $100 ನಮಗೆ ಅಕೌಂಟಿಗೆ ಬರೋದು. ಅದನ್ನ ನೀವು ಕೌಂಟ್ ಮಾಡ್ಕೊಳ್ಳಿ, ನಾವು ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅದನ್ನ ಪಬ್ಲಿಕ್ ಮಾಡಬಾರ್ದು, ಇಷ್ಟೇ ಬರುತ್ತೆ ಅಂದಾಜು ಅದೆಲ್ಲ ಹೇಳೋಕ್ಕೆ ಹೋಗ್ಬಾರ್ದು. ಇನ್ನು ಅಮೌಂಟ್ ಬಂದಿಲ್ಲ ಸದ್ಯಕ್ಕೆ, ನನಗೆ ಬರುತ್ತೆ. ಯಾಕಂದರೆ ಯೂಟ್ಯೂಬಲ್ಲಂತೂ ಮೋಸ ಇಲ್ಲ, ಖಂಡಿತ ಅಮೌಂಟ್ ಬಂದೇ ಬರುತ್ತೆ. ನೀವು ಯಾರಾದ್ರೂ ಅಂದರೆ ಯೂಟ್ಯೂಬ್ನ ನೀವು ಯೂಟ್ಯೂಬಿಂದನೇ ಕ್ರಿಯೇಟ್ ಮಾಡಬಾರ್ದು, ಗೂಗಲಿಂದ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿದ್ರೆ ಅದು ಖಂಡಿತ ನಿಮಗೆ ಅಮೌಂಟ್ ಬರುತ್ತೆ. ನೀವು ಸುಮ್ಮನೆ ಯೂಟ್ಯೂಬಲ್ಲೇ ಕ್ರಿಯೇಟ್ ಮಾಡಿಬಿಟ್ಟು ಇದು ಮಾಡ್ಕೊಂಡೋದ್ರೆ ಬರಲ್ಲ. ಬೇಕಾದ್ರೆ ನಾನು ಸ್ಕ್ರೀನ್ ಮೇಲೆ ಒಂದು ಇದನ್ನು ಹಾಕಿರ್ತೀನಿ, ಅದನ್ನು ನೋಡಿ ಆ ಥರ ನಿಮ್ಮ ಐಡಿ ಗೂಗಲಲ್ಲಿ ಹೊಡೆದ ತಕ್ಷಣ ಆ ಥರ ಬಂದಿದ್ದರೆ ನಿಮ್ಮದು ಗೂಗಲಿಂದ ಅಕೌಂಟ್ ಓಪನ್ ಆಗಿದೆ ಅಂತ. ಇಲ್ಲ ಅಂದರೆ ಅಮೌಂಟ್ ಬರಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ನೀವು ಯಾವುದೇ ವಿಡಿಯೋ ಮಾಡಿದ್ರೂ ಅಷ್ಟೇ, ಅದಕ್ಕೋಸ್ಕರ ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಸಾಕಷ್ಟು ಜನ ಕೇಳಿದ್ರಿ ಯೂಟ್ಯೂಬಲ್ಲಿ ಅಮೌಂಟ್ ಬರ್ತಾ ಇದೆ ಅಂತ. ಇದೆಲ್ಲ ಕಂಡೀಷನ್ ಇದೆ, ಇದೆಲ್ಲ ಕಂಡೀಷನ್ ಆದಮೇಲೆ ನಮಗೆ ಅಮೌಂಟ್ ಬರೋದು. $100 ಅಂದರೆ $1 $82 ಅನ್ನಲ್ಲ, $100 ಆದಮೇಲೆ ನಮಗೆ ಅಕೌಂಟ್ಗೆ ಬರುತ್ತೆ. ಅಲ್ಲಿಂದ ಒಂದು ಕೋಡ್ ಬರುತ್ತೆ ಮೋನಿಟೈಸನ್ ಆದಮೇಲೆ, ಆ ಕೋಡ್ ಬಂದಾದಮೇಲೆ ನಾವು ಅದು ಅಕೌಂಟ್ಗೆ. ಇನ್ನೂ ಬಂದಿಲ್ಲ ನನಗೆ, ಬಂದಿದೆ ಅಂತ ಯಾರು ಬಂದ ತಕ್ಷಣ ಹೇಳ್ತೀನಿ. ಇವಾಗ 1,000 ಸಬ್ಸ್ಕ್ರೈಬರ್ಸ್ ಆಗಿದ್ರೆ, ನಂದು ಇನ್ನೂ ವಾಚಿಂಗ್ ಟೈಮ್ ಅಷ್ಟು ಓಡಿಲ್ಲ, ಎಲ್ಲ ಆದಮೇಲೆ ಖಂಡಿತ ನಾನು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್, ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ.